ಅಂತಿಮವಾಗಿ ಸಾಹಿತ್ಯ ಮತ್ತು ಕಲೆ ಇವೆಲ್ಲವನ್ನೂ ಒಂದು ತತ್ವವಾಗಿ ಪರಿವರ್ತನೆಗೊಳ್ಳಬೇಕು ಅಂತ. ಅವೆಲ್ಲವೂ ಎಷ್ಟು ಮೂರ್ತವಾಗಿದ್ರು ಆ ಕಲೆ ಅನ್ನೋದು ಸಾಹಿತ್ಯ ಅನ್ನೋದು ಏನಾಗ್ಬೇಕು ಅಂತಂದ್ರೆ ಅದರ ಅಂತಿಮ ಸ್ಥಿತಿನಲ್ಲಿ ಅದು ಅಮೂರ್ತವಾಗಿ ಒಂದು ತತ್ವಜ್ಞಾನವಾಗಿ ಅದು ಪರಿವರ್ತನೆ ಆಗ್ಬೇಕು ಅಂತ ಒಂದು ವಾದ, ಹೆಗಲಿನ ವಾದ ಇದ್ರೆ, ಇದಕ್ಕೆ ವಿರುದ್ಧವಾಗಿ ಡಿ ಆರ್ ಪ್ರಸ್ತಾಪ ಮಾಡುವಂತಹ ಒಂದು ವಾದ, ಅದು ಮಾರ್ಕ್ಸಿಸ್ಟ್ ಚಿಂತಕನಾದಂತ ಹಂಗೇರಿಯನ್ ಮಾರ್ಕ್ಸಿಸ್ಟ್ ಚಿಂತಕನಾದಂತ ಲ್ಯೂಕಾಸ್ನ ವಾದ. ಲ್ಯೂಕಾಸ್ ಏನ್ ಹೇಳ್ತಾನೆ ಅಂತಂದ್ರೆ, ಅದನ್ನು ಕೋಟ್ ಮಾಡಿ ಹೇಳ್ತಾರೆ ಅಲ್ಲಿ, ಸಾಹಿತ್ಯ ಹೆಚ್ಚು ಹೆಚ್ಚು ಮೂರ್ತವಾಗುತ್ತಾನೆ ಹೋಗ್ಬೇಕೇ ಹೊರತು ಅದು ಈ ರೀತಿಯ ಅಮೂರ್ತದ ಕಡೆಗೆ ಒಂದು ತತ್ವದ ರೂಪ ಪಡೆದುಕೊಂಡು ಪರಿವರ್ತನೆ ಆಗೋದ್ರ ಕಡೆಗೆ ಚಲಿಸಬಾರದು. ಅದು ಮೂರ್ತವಾಗಿನೇ ಇರಬೇಕು, ಅದರಲ್ಲಿರುವಂತಹ ಅನುಭವವೇ, ಅದರಲ್ಲಿರುವಂತ ಅನಿರ್ದಿಷ್ಟತೆಯೇ, ಅದರಲ್ಲಿರುವಂತ ಖಚಿತತೆಯನ್ನ ಧಿಕ್ಕರಿಸುವ ಗುಣ ಸಾಹಿತ್ಯಕ್ಕೆ ಕಲೆಗೆ ಏನಿರುತ್ತೋ ಅದೇ ನಮಗೆ ಬಹಳ ಮುಖ್ಯ ಅಂತ ಡಿ ಆರ್ ವಾದವನ್ನಲ್ಲಿ ಮಂಡಿಸ್ತಾ ಇದೆ. ಅನಿರ್ದಿಷ್ಟತೆ ಅಂದ್ರೆ ಯಾವ ಅರ್ಥದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ, ತತ್ವಜ್ಞಾನ ಕೊನೆಗೂ ಕೂಡ ಏನ್ ಮಾಡುತ್ತೆ ಅಂದ್ರೆ, ಅನುಭವದ ಸಂಕೀರ್ಣತೆ ಅದರೊಳಗಿರುವ ವೈರುಧ್ಯಗಳನ್ನ ಒಂದು ರೀತಿ ಸಂಪಾಟು ಮಾಡಿಬಿಟ್ಟು ಒಂದು ಆಕೃತಿಯನ್ನ ಅದರ ಮೇಲೆ ಹೇರ್ಬಿಡುತ್ತೆ. ಕಲೆ ಮತ್ತು ಸಾಹಿತ್ಯ ಏನ್ ಮಾಡ್ತವೆ ಅಂತಂದ್ರೆ, ಆ ಅನುಭವದ ಒಂದೊಂದು ವಿಶಿಷ್ಟ ಲೋಕ ಏನಿರುತ್ತೋ ಅದರಲ್ಲಿರುವಂತ ಅದರ ಶರೀರವನ್ನು ಕಾಪಾಡಿಕೊಂಡು ಅದರ ವಿಶಿಷ್ಟತೆಯನ್ನು ಕಾಪಾಡಿಕೊಂಡು ಅಷ್ಟೇ ಮೂರ್ತವಾಗಿದೆ ಅದನ್ನು ಉಳಿಸಿಕೊಂಡು ಹೋಗುತ್ತೆ. ಈ ಒಂದು ಮೂರ್ತವಾದಂತ ಜ್ಞಾನವೇ ಮುಖ್ಯ ಅಂತ ಲೂಕಾಸ್ ವಾದ ಮಾಡ್ತಾನೆ. ಅದಕ್ಕೆ ಕೆಳಗೆ ಒಂದು ಅಡಿ ಟಿಪ್ಪಣಿ ಹಾಗೆ ಡಿ ಆರ್ ಹೇಳ್ತಾರೆ, ಈ ಬರಹಗಾರ ಡಿ ಆರ್ ಅವರಿಗೆ ಆಪ್ತವಾಗಿರೋದು ಲೂಕಾಸ್ ಹೇಳುವಂತ ವಾದವೇ ಅಂತ. ಅಂದ್ರೆ ಮೊದಲಿನಿಂದನೂ ಅವರ ಖಚಿತವಾದಂತ ನಿಲುವು ಏನಿತ್ತಂದ್ರೆ, ಒಂದು ತತ್ವಜ್ಞಾನವಾಗ್ಲಿ ಅಥವಾ ಒಂದು ಸಿದ್ಧಾಂತವಾಗ್ಲಿ, ಒಂದು ರಾಜಕೀಯವಾದಂತ ಒಂದು ಐಡಿಯಾಲಜಿ ಆಗ್ಲಿ, ಇವುಗಳ ಬಗ್ಗೆ ನಾವು ಒಂದು ಸಶಂಕವಾದಂತ ಸ್ಕೆಪ್ಟಿಕಲ್ ಆದಂತ ಅಪನಂಬಿಕೆಯ ನಿಲುವನ್ನು ನಾವು ಇಟ್ಕೊಳ್ಳೋದು ಮುಖ್ಯ ಅಂತ. ಇದು ಆ ಡಿ ಆರ್ ಅವರ ಮೊದಲ ಪುಸ್ತಕವನ್ನ ಓದುವಾಗ ಸ್ವಲ್ಪ ಆಶ್ಚರ್ಯವನ್ನು ತರುತ್ತೆ, ಯಾಕಂದ್ರೆ ಆ ಎರಡು ಪುಸ್ತಕಗಳನ್ನ ಅವರು ಬರೆದದ್ದು ಆ ಬಂಡಾಯದ ಒಂದು ಪ್ರಭಾವದ ಕೆಳಗೆ ಅಂತ ಹೇಳ್ಬೋದು, ಅಥವಾ ಮಾರ್ಕ್ಸ್ ವಾದವನ್ನ ಅತಿಯಾಗಿ ನೆಚ್ಚಿಕೊಂಡಂತ ಒಂದು ನೆಲೆ ಅಂತ ನಾವು ಕಲ್ಪಿಸ್ಕೊಳ್ತೇವೆ. ಆದ್ರೆ ಸ್ವತಃ ಡಿ ಆರ್ ಅದರ ಉದ್ದಕ್ಕೂ ಮಾಡ್ತಾ ಇರುವಂತ ವಾದ ಏನಂತಂದ್ರೆ, ತಾವೇ ಕೊಡುವಂತ ಜ್ಞಾನವೇ ಮುಖ್ಯವಾಗಿರುವಂತಹದ್ದು. ಇನ್ನೊಂದು ಬಗೆಯ ಅಮೂರ್ತವಾದಂತ ಜ್ಞಾನ ಏನಿದೆಯೋ ಅದು ಒಂದು ರಾಜಕೀಯ ಸಿದ್ಧಾಂತಕ್ಕೆ ಅದು ತಳಹದಿಯಾಗುತ್ತೆ, ವಿಜ್ಞಾನಕ್ಕೆ ಅದು ತಳಹದಿಯಾಗುತ್ತೆ. ಆದ್ರೆ ನಾವು 20ನೇ ಶತಮಾನದಲ್ಲಿ ನೋಡ್ತಾ ಇರೋದು ಏನಂತಂದ್ರೆ, ವಿಜ್ಞಾನವಾಗ್ಲಿ ತತ್ವಜ್ಞಾನವಾಗ್ಲಿ ಅಥವಾ ಐಡಿಯಾಲಜಿ ಆಗ್ಲಿ, ಇವು ಮೂರು ಕೂಡ ಸರ್ವಾಧಿಕಾರಿ ರಚನೆಗಳು ಆಗುವಂತ ಅಪಾಯ ಇದೆ. ಆ ಮೂರು ಕೂಡ ಸರ್ವಾಧಿಕಾರಿಯ ರೂಪವನ್ನ ತಾಳುವಂತ ಅಪಾಯವನ್ನು ನಾವು ಕಂಡಿದ್ದೇವೆ. ಒಂದು ಐಡಿಯಾಲಜಿನೇ ಒಂದು ಸರ್ವಾಧಿಕಾರಿಯಾಗಿ ಸಮಾಜಗಳನ್ನ ನಾಶ ಮಾಡೋದನ್ನ ನಾವು ನೋಡಿದ್ದೇವೆ. ಒಂದು ತತ್ವಜ್ಞಾನವೇ ಒಂದು ಸರ್ವಾಧಿಕಾರಿಯಾಗ್ಬಿಟ್ಟು ಒಂದು ಏಕಮುಖಿಯಾದಂತ ಕಲ್ಪನೆಯನ್ನ, ಏಕಮುಖಿಯಾದಂತ ಚಿಂತನೆಯನ್ನ ನಮ್ಮ ಮೇಲೆ ಒತ್ತಾಯಿಸೋದನ್ನ ನಾವು ಕಂಡಿದ್ದೇವೆ 20ನೇ ಶತಮಾನದಲ್ಲಿ. ಹಾಗಿದ್ರೆ ಇದಕ್ಕೆ ಪ್ರತಿರೋಧ ಬರಬೇಕಾಗಿರೋದು ಕಾವ್ಯದಿಂದ ಮತ್ತು ಸಾಹಿತ್ಯ ಅನ್ನುವಂತ ಕಥನದಿಂದ ಅಂತ. ಯಾಕೆಂದ್ರೆ ಸಾಹಿತ್ಯದ ಕಥನದಲ್ಲಿ ಮಾತ್ರ ನನಗೆ ಅಂತಿಮ ಸತ್ಯ ಗೊತ್ತಿದೆ ಅನ್ನೋದಾಗ್ಲಿ, ಇಡೀ ಜಗತ್ತಿಗೆ ಒಂದೇ ಮುಖದ ಚರಿತ್ರೆ ಇದೆ ಅನ್ನೋದಾಗ್ಲಿ, ಅಥವಾ ಇಡೀ ಮನುಷ್ಯ ಅನುಭವವನ್ನ ಒಂದು ಮೂಸೆಯಲ್ಲಿ ಇಡಕ್ಕೆ ಸಾಧ್ಯ ಅನ್ನುವಂತ ಈ ಈ ಈ ವಿಕಲ್ಪಗಳು, ಈ ಕನ್ಸ್ಟ್ರಕ್ಷನ್ಸ್ ಸಾಹಿತ್ಯ ಅನ್ನುವ ಕಥನದಲ್ಲಿ ಇಲ್ಲ ಅನ್ನುವಂತ ನಂಬಿಕೆಯನ್ನ ಅವರು ತಮ್ಮ ಒಂದು ಮೊದಲ ಲೇಖನದಲ್ಲಿನೇ ಹೇಳ್ತಾರೆ. ಈ ಒಂದು ಎರಡು ವಿರೋಧಗಳನ್ನ ಎದುರುಗಿಟ್ಟುಕೊಂಡು, ಒಂದ್ ಕಡೆಗೆ ಅಮೃತ, ಒಂದು ಕಡೆಗೆ ಗರುಡ, ಆಮೇಲೆ ಒಂದು ಕಡೆಗೆ ಶಕ್ತಿ, ಇನ್ನೊಂದು ಕಡೆಗೆ ಶಾರದೆ ಅಂತ ನೋಡುವಂತಹದ್ದು. ಸಾಹಿತ್ಯ ಕಥನ ಅನ್ನುವಂತ ಕೃತಿಗೆ ಬರೋ ಹೊತ್ತಿಗೆ ಪರಿಜ್ಞಾನ ಮತ್ತು ಪ್ರತಿಮೆ ಅನ್ನುವಂತ ಬಹಳ ಅದ್ಭುತವಾದಂತ ಎರಡು ಪರಿಕಲ್ಪನೆಗಳನ್ನು ಅವರಲ್ಲಿ ಬಳಸ್ತಾರೆ.
ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಅವರ ಮೊದಲ ಲೇಖನದಲ್ಲಿ ತತ್ವಜ್ಞಾನ ಮತ್ತು ಸಾಹಿತ್ಯದ ಮಧ್ಯ ಮಾಡಿದಂತಹ ವ್ಯತ್ಯಾಸವನ್ನೇ ಅವರು ತಮ್ಮ ಮುಂದಿನ ಕೃತಿಯಾದಂತಹ ಸಾಹಿತ್ಯ ಕಥನದಲ್ಲಿ ಎರಡು ಬೇರೆ ಪ್ರತಿಭೆಗಳ ಮೂಲಕ ಹೇಳ್ತಾರೆ. ಒಂದನ್ನ ಅವರು ಪರಿಜ್ಞಾನ ಅಂತ ಕರೀತಾರೆ. ಪರಿಜ್ಞಾನ ಅಂತಂದ್ರೆ ಶಕ್ತಿಶಾಲದೆಯ ಆ ಎರಡು ಕಲ್ಪನೆಗಳನ್ನು ಇಟ್ಕೊಂಡು ನಾವಲ್ಲಿ ಬಂದು ನೋಡೋಣ. ಶಕ್ತಿಶಾಲದೆ ಅಂದ್ರೆ ಏನು ಅನ್ನೋದನ್ನ ಅವರು ವಿವರಣೆಯನ್ನ ಕೊಡ್ತಾರೆ. ಆ ವಿವರಣೆಯನ್ನು ಕೊಟ್ಟು ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಶಾರದೆ ಅಂತಂದ್ರೆ ಜ್ಞಾನ, ಅದು ಲೋಕಜ್ಞಾನವೂ ಆಗಿರ್ಬೋದು ತಾತ್ವಿಕವಾದಂತಹ ಜ್ಞಾನವೂ ಆಗಿರ್ಬೋದು, ಅತ್ಯಂತ ಕನಿಷ್ಠ ಸ್ಥಿತಿಯಲ್ಲಿ ಅದು ಮಾಹಿತಿ ಮಾತ್ರವೂ ಆಗಿರ್ಬೋದು, ಅದು ಶಾರದೆ. ಆದರೆ ಅವ್ರು ಹೇಳ್ತಾರೆ ಅಡಿ ಟಿಪ್ಪಣಿಯಾಗಿ, ಶಾರದೆ ಯಾವಾಗಲೂ ಎರಡನೆಯ ಸ್ತರದವಳು, ಮೊದಲನೆಯ ಸ್ತರದವಳು ಶಕ್ತಿ. ಶಕ್ತಿ ಯಾರು ಅನ್ನೋದನ್ನ ಅವ್ರು ಏನ್ ನಿರ್ವಚನೆ ಮಾಡ್ತಾರೆ ಅಂತಂದ್ರೆ, ಶಕ್ತಿ ಅಂತಂದ್ರೆ ತರ್ಕವನ್ನ, ವೈಚಾರಿಕ ವಿಕಲ್ಪಗಳನ್ನ, ಕನ್ಸ್ಟ್ರಕ್ಷನ್ಸ್ಗಳನ್ನ, ಐಡಿಯಾಲಜಿಗಳನ್ನ, ಇವೆಲ್ಲನ್ನೂ ಮೀರಿ ನಿಂತಿರುವಂತಹ ಒಂದು ಅನುಭವದ ಸ್ಥಿತಿಗೆ ಅವರು ಶಕ್ತಿ ಅಂತ ಕರೀತಾರೆ. ಹೀಗಾಗಿ ಕನ್ನಡ ಸಾಹಿತ್ಯದಲ್ಲಿ ಶಕ್ತಿ ಶಾರದೆಯ ಮೇಳ ಇದೆ ಅಂತ ಅನ್ವೇಷಣೆ ಮಾಡುವಂತ ಡಿ ಆರ್ ಸ್ವತಃ ಪಕ್ಷಪಾತಿಯಾಗಿರೋದು ಶಕ್ತಿಯ ಬಗ್ಗೆನೇ ಹೊರತು ಶಾರದೆಯ ಬಗ್ಗೆ ಅಲ್ಲ. ಅವರು ಎಲ್ಲ ತಮ್ಮ ಅತ್ಯುತ್ತಮ ಕಾವ್ಯದ ಆಯ್ಕೆಯನ್ನ ಮಾಡಿಕೊಳ್ಳುವಾಗ ನೀವು ನೋಡಬಹುದು, ಕಟ್ಟರ್ ಮಾರ್ಕ್ಸ್ ವಾದಿ ಹಾಗೆ ಮಾತಾಡ್ತಾ ಇದ್ದಂತ ಡಿ ಆರ್ ಯಾವುದು ಉತ್ತಮ ಕಾವ್ಯ ಅಂತಂದಾಗ ಅದು ಯಾವುದು ಐಡಿಯೋಲಾಜಿಕಲ್ ಅಲ್ಲವೋ ಆದ್ರೆ ಶಕ್ತಿಪೂರ್ಣವಾಗಿರಬೇಕು, ಅದನ್ನೇ ಅವರು ಕಾವ್ಯ ಅಂತ ಗುರುತಿಸ್ತಾರೆ. ನೀವು ನೋಡಬಹುದು ಅವರು ಪ್ರಗತಿಶೀಲರ ಬಗ್ಗೆ ಮಾಡಿರುವಂತಹ ಕಮೆಂಟ್ಸ್ ನೀವು ನೋಡಬಹುದು. ಅದಕ್ಕಿಂತಲೂ ಹೆಚ್ಚು ಉಗ್ರವಾಗಿ ಪ್ರಸನ್ನ ಅವರ ದಂಗೆಯ ಮುಂಚಿನ ದಿನಗಳ ನಾಟಕದ ಬಗ್ಗೆ ಡಿ ಆರ್ ಮಾಡಿರುವಂತ ಒಂದು ಕೊಂಕು ವಿಮರ್ಶೆಯನ್ನ ನೋಡಬಹುದು. ಅದರ ಮೊದಲ ವಾಕ್ಯದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪ್ರಸನ್ನನಂತ ಮಾರ್ಕ್ಸ್ವಾದಿಯ ನಾಟಕದಲ್ಲಿ ಮೊದಲು ಕಣ್ಮರೆಯಾಗುವುದೇ ಮಾರ್ಕ್ಸ್ವಾದ. ಯಾಕೆ ಅವ್ರು ಹಾಗೆ ಹೇಳ್ತಾರೆ ಅಂತಂದ್ರೆ, ಮಾರ್ಕ್ಸ್ವಾದ ಅಂದ್ರೆ ಹೀಗೆ ಆಗಿದ್ರೆ ಸುಮ್ಮನೆ ಒಂದು ಸರಳವಾದಂತ ಒಂದು ವಿರೋಧಾಭಾಸಗಳನ್ನು ಇಟ್ಕೊಂಡು ಅವಧದ ಅದ್ಭುತ ಶ್ರೀಮಂತ ಚರಿತ್ರೆಯನ್ನ ನೀವು ಕೇವಲ ಒಂದು ಸಣ್ಣ ವರ್ಗ ಹೋರಾಟಕ್ಕೆ ಇಳಿಸಿಬಿಟ್ಟು ತೆಳುವಾದಂತ ರಟ್ಟಿನಿಂದ ಮಾಡಿರುವಂತ ಮಾತ್ರಗಳ ತತ್ವ ಚಿಂತನೆಯನ್ನ ಆಚೆಗೆ ಇಟ್ಟು ಅವೆರಡನ್ನೂ ನಿರ್ವಹಿಸುವ ಕೆಲಸ ಮಾಡಲು ಸಾಹಿತ್ಯಕ್ಕೆ ಸಾಧ್ಯ, ಸಾಹಿತ್ಯದ ಕಥನಕ್ಕೆ ಸಾಧ್ಯ. ಹೀಗಾಗಿ ಸಾಹಿತ್ಯ ಎನ್ನುವ ಕಥನದಲ್ಲಿ ಗರುಡವೂ ಇದೆ, ಅಮೃತವೂ ಇದೆ, ನೆಲದ ಮೇಲೆ ಹೋಗ್ತಾ ಇರುವಂತ ಒಂದು ಸಂಭ್ರಮದಿಂದ ಡಿ ಆರ್ ಸಾಹಿತ್ಯ ಅನ್ನುವ ಕಥನವನ್ನು ಹೀಗೆ ಕೀರ್ತನೆ ಮಾಡ್ತಾ ಇದ್ದಾರಾ ಅಂತ ಕೇಳ್ಕೊಂಡ್ರೆ ನಮ್ಗೆ ಅರ್ಥವಾಗುತ್ತೆ ಅದು ಅತ್ಯಂತ ಚಾರಿತ್ರಿಕವಾಗಿ ಅವರು ಮಾಡಿರುವಂತ ಒಂದು ತೀರ್ಮಾನ. ಯಾಕೆ ಅವರು ಕೊಡು ಸಾಹಿತ್ಯ ಕಥನದಲ್ಲಿ ಬರುತ್ತಾರೆ, ಹೇಳ್ತಾರೆ, ವಸಾಹತೋತ್ತರ ಚಿಂತನೆಯ ಬಹುದೊಡ್ಡ ತೊಂದರೆ ಏನು ಅಂತಂದ್ರೆ, ಅದು ಗೆದ್ದವರ ಬಗ್ಗೆ, ಗೆದ್ದವರ ಅಪಾರವಾದಂತ ಅಸೀಮವಾದಂತ ಒಂದು ಅಧಿಕಾರದ ಬಗ್ಗೆ ಹೇಳುತ್ತೆ ಹೊರತು ಸೋತವರ ಬಗ್ಗೆ ಹೇಳುವುದಿಲ್ಲ. ನಮ್ಮ ವಸಾಹತೋತ್ತರ ಚಿಂತನೆ ಏನ್ ಮಾಡುತ್ತೆ ಅಂತಂದ್ರೆ, ಎಷ್ಟು ವಸಾಹತುಶಾಹಿ ಬಲಶಾಲಿಯಾಗಿತ್ತು, ಎಂಥ ಒಂದು ಕೆನಾಪ್ಟಿಕ ಒಂದು ದಿವ್ಯ ದೃಷ್ಟಿ ಉಳ್ಳಂತ ಒಂದು ದುಷ್ಟಶಕ್ತಿ ಆಗಿತ್ತು, ಅದು ಎಲ್ಲವನ್ನ ಮಾಡಿಕೊಡಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ತಮ್ಮ ತಮ್ಮ ನೆಲೆಯಲ್ಲಿಯೇ ನಿಂತ್ಕೊಂಡು ಅದನ್ನ ಪ್ರತಿರೋಧ ಮಾಡಿ, ಅದನ್ನ ಒಂದು ಮಿಮಿಕ್ರಿಯ ಮೂಲಕ ಒಂದು ಲೇಖನದಲ್ಲಿ ಮಾತ್ರ ಅವರು ಮುಗಿಭಾನ ವ್ಯವಸ್ಥೆಯನ್ನ ಸುಮ್ಮನೆ ನಮ್ಮ ತಲೆ ಮೇಲೆ ಹೊತ್ಕೊಂಡ್ಬಿಟ್ಟಿವಿ ಅಂತ ಅಲ್ಲ, ಇಲ್ಲಿಯ ಕಾವ್ಯ ಏನ್ ಮಾಡ್ತು, ಈ ಜಾನಪದ ಏನ್ ಮಾಡ್ತು, ಭಾವಿಗೆ ಅರ್ಥವಾಗಿದೆ ಅಂತಂದ್ರೆ, ಈ ಹೊಸ ಶಕ್ತಿ ಬಂದ ಮೇಲೆ, ಈ ವಸಾಹತುಶಾಹಿ ಬಂದ ಮೇಲೆ ಮನುಷ್ಯ ಸಂಬಂಧಗಳು ರೋಗಗ್ರಸ್ತವಾಗಿವೆ, ಮನುಷ್ಯ ಸಂಬಂಧಗಳು ಇವತ್ತು ಅಸಾಧ್ಯ. ಒಂದು ನಮ್ಮ ಧೀಮಂತ ವರ್ಗ ವಸಾಹತುಶಾಹಿಯ ಒಂದು ಲಾಲಸೆಗೆ ತನ್ನನ್ನು ಒಪ್ಪಿಸಿಕೊಂಡ್ಬಿಟ್ಟು ಅದು ಕೊಲನೈಸ್ ಆಗುತ್ತೆ. ಅಶಿಷ್ಟಂಗಿಯವರ ಮಾತನ್ನು ಬಹುಪಾಲು ಒಪ್ಪುವಂತ ಡಿ ಆರ್ ಏನ್ ಹೇಳ್ತಾರೆ ಅಂತಂದ್ರೆ, ಕೊಲನೈಸ್ ಆಗಲು ಇಡೀ ಸಮಾಜ ಅಲ್ಲ, ಕೇವಲ ಒಂದು ಧೀಮಂತ ವರ್ಗ ಮಾತ್ರ ತನ್ನ ವಿಸ್ಮೃತಿ ಒಳಪಡುತ್ತೆ. ಎಲ್ಲಿ ಜಾನಪದಕ್ಕೆ ವಿಸ್ಮೃತಿ ಉಂಟಾಗಿದೆ? ಹಾಗೇ ಇಲ್ಲ, ಹಾಗೇ ಇಲ್ಲ, ಹಾಗೇ ಇಲ್ಲ, ಎಂದೂ ಆಗಿಲ್ಲ. ಕುಮಾರವ್ಯಾಸನ್ಗೆ ಇವರು ವಸಾಹತೋತ್ತರ ಚಿಂತಕರು ತಪ್ಪಾಗಿ ನಮ್ಗೆ ಏನ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ಸಮಗ್ರ ವಿಸ್ಮೃತಿ ಆಯಿತು ಅಂತ, ಅದು ನಿಜ ಅಲ್ಲ. ಅಶಿಷ್ ನಂದಿ ಬಹುಶಃ
ಈ ಸಮಾಜ ನಮ್ಮ ಕನ್ನಡ ಭಾಷೆಯೊಳಗೆ ಹುಟ್ಟಿದಂತಹ ಸಾವಿರಾರು ವರ್ಷಗಳ ಕಾವ್ಯ ಶೈಲಿಗಳ ಸ್ಮೃತಿ ಇದೆ. ಆ ಭಾಷೆಯ ಸ್ಮೃತಿಗಳಿದ್ದಾವೆ. ಹೇಗೆ ಹೇಳ್ತಾರೆ ಅಂದ್ರೆ, ಒಂದು ಬೀದಿ, ಒಂದು ಸೂಳೆಯ ಮನೆ, ಒಂದು ವ್ಯಾಪಾರಸ್ಥರ ಒಂದು ಬೀದಿಯಲ್ಲಿ ಮಾತಾಡುವ ಮನಸ್ಸು ಏನಿದೆಯೋ ಅದು ವ್ಯಕ್ತವಾಗಿರುವುದು ಕಾವ್ಯದಲ್ಲಿ. ಅದಕ್ಕಾಗಿ ನಮಗೆ ಕಾವ್ಯ ಇವತ್ತು ಒಂದು ಪ್ರಧಾನ ಜ್ಞಾನವಾದಿಯನ್ನ ಸಾಹಿತ್ಯ ಕಥನದ ಪರಿಕಲ್ಪನೆಯನ್ನು ಒಪ್ಪಿಕೊಳ್ಳುವುದು ಅಂತಂದ್ರೆ, ನೈಜವಾದಂತಹ ಪ್ರತಿರೋಧ ವಸಾಹತು ಶಾಹಿಗೆ ಎಲ್ಲಿ ಇದೆ ಅನ್ನೋದನ್ನ ಕಂಡುಕೊಳ್ಳುವುದು. ಅದು ಇರೋದು ಯಾಕೆಂತಂದ್ರೆ, ಧೀಮಂತ ವರ್ಗ ಒಡೆಯರದೆ ವಸಾಹತು ಶಾಹಿ ಯಾರು ನಮಗೆ ತಂದ್ರೋ ಅವರ ಜ್ಞಾನ ಪ್ರಕಾರಗಳನ್ನೇ ಉಪಯೋಗಿಸಿಕೊಂಡು ಒಟ್ಟು ಪ್ರತಿರೋಧ ಎಲ್ಲಿದೆ ಅಂತಂದ್ರೆ ಈ ಕಾವ್ಯಗಳಲ್ಲಿದೆ, ನಮ್ಮ ಭಾಷೆಯಲ್ಲಿದೆ, ನಮ್ಮ ಕಾವ್ಯ ಶೈಲಿಗಳ ಸ್ಮೃತಿಯಲ್ಲಿದೆ. ಇದು ಎಲ್ಲಿರುತ್ತೋ ಅದು ಸಾಹಿತ್ಯ ಎನ್ನುವ ಸಂಘಟನ ಅಂತ ಯಾವುದನ್ನ ಪುನರ್ನಿರ್ಮಾಣ ಅಂತ ಹೇಳಿದ್ರು. ಆ ಒಂದು ಪ್ರತಿಮೆ ಮತ್ತು ಪರಿಜ್ಞಾನ ಅನ್ನೋ ಎರಡು ಕಲ್ಪನೆಗಳನ್ನ ಅವ್ರ ಮುಂದೆ ಸಾಹಿತ್ಯ ಕಥನದಲ್ಲಿ ಬಳಸ್ಕೊಳ್ತಾರಲ್ಲ, ಅದರ ಅರ್ಥ ಏನು? ಪ್ರತಿಮೆ ಅಂದ್ರೆ ಏನು ಮತ್ತು ಪರಿಜ್ಞಾನ ಅಂದ್ರೆ ಏನು? ಪರಿಜ್ಞಾನ ಜಗತ್ತನ್ನ ನೋಡುವಂತ ಒಂದು ದೃಷ್ಟಿ ಏನಿದೆಯೋ ಆಧುನಿಕ ವಿಜ್ಞಾನದ ದೃಷ್ಟಿ. ನೀವು ನೆನಪಿರ್ಬಹುದು ತೇಜಸ್ವಿ ಅವರ ಬರಹ ಆಧುನಿಕ ವಿಜ್ಞಾನಕ್ಕೆ ಸಂದೇಹಿಯಾಗಿರ್ಬೇಕು, ಇಲ್ಲೇ ಇದ್ರೆ ಆಧು ಅಥವಾ ಹಕ್ಕಿಯ ಹಾಗೆ ಅಲ್ಲಿಂದ ಇಲ್ಲಿಂದ ಒಂದೊಂದು ಹುಲ್ಲಿನ ಎಳೆಗಳನ್ನ ತಂದು ಒಂದು ಭದ್ರವಾದಂತ ಗೂಡನ್ನ ಕಟ್ಕೊಟ್ಟು ಆ ಗೂಡಿನ ಒಳಗೆ ನಮ್ಮ ಪ್ರಾಣ ಶಕ್ತಿಯನ್ನು ಉಳಿಸಿದೆ ಅಂತ ಡಿಯಾಗಿ ಆ ಒಂದು ಪ್ರತಿಭೆಯನ್ನು ಅವರು ಹೇಳ್ತಾರೆ. ಅದರ ಕೆಳಗಿನ ಸಾಲನ್ನು ನಾನು ಮರೆಯೋ ಹಾಗೆ ಏನ್ ಹೇಳ್ತಾ ಇದ್ರೆ, ಬೇಂದ್ರೆಯವರ ಗರಿಗಳು ಇದರಲ್ಲಿ ಸೇರ್ಕೊಂಡಿವೆ. ಆದ್ರೆ ಬೇಂದ್ರೆಯ ಗರಿ ಎಲ್ಲಿಂದ ಬಂದಿದ್ದು ಅಂತ ಯಾರಿಗೆ ಗೊತ್ತು ಅಂತ ಕೇಳ್ತಾರೆ. ಉಳಿದ ಯಾವ ನವೋದಯ ಕವಿಗೂ ಸಾಧ್ಯ ಆಗಿದ್ರೆ ಸಾಹಿತ್ಯ ಅನ್ನುವ ಕಥನದಿಂದನೇ ಸಾಧ್ಯ ಅಂತ ಹೇಳಿದ್ರಿಂದ ನಾನು ಅವರ ಇಡೀ ಬರಹ ಮತ್ತು ಚಿಂತನೆಯನ್ನ ಆ ಕಾವ್ಯದಲ್ಲಿರುವಂತ ನಂಬಿಕೆ ಏನಿದೆ ನನಗನ್ಸುತ್ತೆ ಅವರ ನಂತರ ಬರಿತಾ ಇರುವಂತ ನಮ್ಮ ಬಡ ಜನರಲ್ಲಿ ಈ ನಂಬಿಕೆ ಇಲ್ಲ. ಅದು ಕನ್ನಡದ ನಂಬಿಕೆ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದ್ರೆ ಬೇಂದ್ರೆ ಕಾವ್ಯವನ್ನ ಕಾವ್ಯ ಅಂತ ಅಂದ್ಕೊಳ್ಳಲಿಲ್ಲ. ಕಾವ್ಯವೇ ಜ್ಞಾನ, ಕಾವ್ಯದ ಆಚೆಗೆ ಏನು ಜ್ಞಾನ ಇಲ್ಲ. ಅಂತಿಮವಾದಂತ ಒಂದು ಮಾತನ್ನು ಮಾಡಿಸಿ ನಾನು ಮುಗಿಸ್ತೇನೆ. ಐದನೇ ಒಂದು ಕಾರಣ ಏನು ಅಂತಂದ್ರೆ, ಇವತ್ತು ನಾವು ನೀವು ಇರುವಂತ ಈ ಜ್ಞಾನ ವ್ಯವಸ್ಥೆಯಲ್ಲಿ ಸೋಷಿಯಲ್ ಸೈನ್ಸಸ್ ಆಗಲಿ, ಹ್ಯುಮ್ಯಾನಿಟೀಸ್ ಆಗಲಿ, ನಮ್ಮ ಭಾಷಾ ಸಾಹಿತ್ಯಗಳಾಗಲಿ ಯಾವ ಸ್ಥಿತಿಯಲ್ಲಿ ಇದೆ ಅಲ್ಲ ಅಂತ ಜಗತ್ತಿನಲ್ಲಿ ಇಷ್ಟು ದೊಡ್ಡ ಭರಾಟೆಯವಾಗ ಹೇಳ್ತಾ ಇದೆ. ಇವತ್ತು ಯಾಕೆ ಇವತ್ತು ಸಾಹಿತ್ಯ ನಾನೇ ಜ್ಞಾನ ಅನ್ನುವಂತ ಒಂದು ಭಾಷ್ಯವನ್ನು ಕಳ್ಕೊಂಡು ಬಿಟ್ಟಿದೆ? ಯಾಕೆ ಕಾವ್ಯವೇ ಜ್ಞಾನ ಅಂತ ಹೇಳೋದಕ್ಕೆ ನಾವು ಮುಜುಗರ ಪಟ್ಕೊಳ್ತೀವಿ? ಇದು ಕೇವಲ ಕನ್ನಡದ ಭಾರತದ ಸ್ಥಿತಿ ಅಲ್ಲ, ಇಡೀ ವಿಶ್ವದ ಒಂದು ದೊಡ್ಡ ವಿಪತ್ತು ಏನಂತಂದ್ರೆ ಇದರಕ್ಕೆ ಬಲಿಯಾಗಿರುವುದು ಸಾಹಿತ್ಯ ಅನ್ನುವಂಥ ಕಥನ. ಆದರೆ ನಾಗರಾಜ್ ಏನು ಹೇಳ್ತಾರೆ ಅಂತಂದ್ರೆ, ಇದಕ್ಕೆ ಪ್ರತಿರೋಧದ ನೆಲೆಯೂ ಕೂಡ ಸಾಹಿತ್ಯ ಅನ್ನುವ ಕಥನವೇ. ಈಗ ನಾವು ಸಾಹಿತ್ಯದ ಶಿಕ್ಷಕರು ವಿದ್ಯಾರ್ಥಿಗಳು ಮಾಡಬೇಕಾಗಿರೋ ಕೆಲಸ ಏನಂತಂದ್ರೆ ಇದರ ಅನ್ವೇಷಣೆಯನ್ನು ಇನ್ನು ಗಟ್ಟಿಯಾಗಿ ಇಲ್ಲಿ ಇದ್ರೆ ಕಾವ್ಯ ಕೊಡುವ ಜ್ಞಾನವೇ ಮರೆಯಾಗಿಬಿಟ್ಟು ಅದರ ಜೊತೆಗೆ ಅದರಲ್ಲಿರೋ ಪ್ರತಿರೋಧದ ನೆಲೆಗಳನ್ನು ನಾವು ಕಳ್ಕೊಂಡಿರ್ತೀವಿ. ಇಷ್ಟು ಮಾತುಗಳನ್ನು ನನಗೆ ಕೊಟ್ಟ ಗುಡ್ ಬಾಯ್. ಅವರ ಚಿಂತನೆಗಳು ಅದು ಸೀಮಿತ ನೆಲೆಗಟ್ಟಿರುವುದಲ್ಲ, ಅದು ವಿಶ್ವಾತ್ಮಕ ಚಿಂತನೆ. ಅವರ ಚಿಂತನೆಗಳು ಇನ್ನು 10-20 ವರ್ಷ ಸಾಹಿತ್ಯ ಸಂಕಟದಲ್ಲಿ ಅನ್ವೇಷಣೆಗಳು ಈ ವಿಷಯದಲ್ಲಿ ಪ್ರಬುದ್ಧವಾದ ವಿಚಾರಗಳನ್ನು ಹರಿಯಬಿಟ್ಟಂತ ವಿದ್ವಾಂಸರಂತ ರಾಜೇಂದ್ರ ಚೆನ್ನಿಯವರಿಗೆ ಎರಡು ಅಂಶಗಳಿದೆ. ಒಂದು ನೀವು ಶರೀಫ್ರ ಬಗ್ಗೆನೇ ಮಾತಾಡೋದಾದರೆ, ಶರೀಫ್ರು ಹುಬ್ಬಳ್ಳಿಯಲ್ಲಿ ಆಗ್ಲೇ ತನ್ನ ಅಸ್ತಿತ್ವವನ್ನು ಸ್ಥಾಪಿಸಿಕೊಂಡಂಥ ವಸಾಹತ ಬಗ್ಗೆ ಅವರು ಬರೀತಾ ಇದ್ದಾರೆ. ನಾನು ಹೇಳಿದೆ
ಅಲ್ಲಿ ಆಗ ಸ್ಥಾಪನೆಯಾದಂಥ ಒಂದು ಹತ್ತಿಯ ಜಿನ್ನಿಂಗ್ ಮಿಲ್ ಇದೆ, ಅದು ಮೊಡಿಗೆ ಅವರು ಬಂದಿರೋ. ಅಲ್ಲದೇ ಅವರು ಸ್ವತಃ ಸ್ಕೂಲಿನ ಮಾಸ್ತರ್ ಆಗಿದ್ದರು. ಭಾಳ ಹಣಕಾಸಿನ ತೊಂದರೆಗಳಿದ್ದರಿಂದ ಆಗ ಬಂದಂಥ ಒಂದು ಹಣವೇ ಪ್ರಧಾನವಾದಂಥ ಬದಲಾಗ್ತಾ ಇರೋ ಸನ್ನಿವೇಶ ಏನಿದೆ ಅದ್ರ ಬಗ್ಗೆ ಅವ್ರು ಬರೆದಿದ್ದಾರೆ. ಅದನ್ನು ನಾವು ನೇರವಾಗಿ ವಸಾಹತುಶಾಹಿಯ ವಿರುದ್ಧ ಅಂತ ಅನ್ಕೋಬಹುದು, ತಪ್ಪಿಲ್ಲ. ಅದರಲ್ಲಿ ಎರಡನೇದು ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ, ಅದನ್ನು ಸುಮ್ಮನೆ ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಮಾಡ್ತಾ ಆಧುನಿಕ ಪೂರ್ವ ವಸಾಹತು ಪೂರ್ವ ಕಾವ್ಯಕ್ಕೂ ಅದೇ ಒಂದು ಚೌಕಟ್ಟಿನಲ್ಲಿ ನೋಡಬಾರದು, ನೋಡುವ ಅವಶ್ಯಕತೆ ಇಲ್ಲ. ಆದರೆ ಅದಕ್ಕೆ ಒಂದು ಕ್ವಾಲಿಫಿಕೇಶನ್ ಅನ್ನು ಕೂಡ ನಾವು ಮಾಡಬೇಕಾಗುತ್ತೆ. ಎಲ್ಲೋ ಒಂದು ಕಡೆಗೆ ಈ ಚರಿತ್ರೆ ಮುಂದೆ ಆಗಿತ್ತಲ್ಲ, ಅದರ ಪೂರ್ವಭಾವಿಯಾಗಿನೇ ಇಂಥ ಸಮಾಜಗಳು ಬರೋಕ್ಕೆ ಸಾಧ್ಯ. ಅದಕ್ಕೆ ವಸಾಹತುಶಾಹಿಯನ್ನು ಕರಿಬೇಡಿ, ಆ ಅಧಿಕಾರ ಆ ರಾಜಸತ್ತೆ ಹೀಗಿರುತ್ತೆ ಅಂತ ಕಲ್ಪಿಸ್ಕೊಳ್ತಾರಲ್ಲ ಕವಿಗಳು, ಅವರನ್ನ ನಾವು ಇವತ್ತು ಬೇರೆ ದೃಷ್ಟಿಯಿಂದ ನೋಡಕ್ ಸಾಧ್ಯ. ಉದಾಹರಣೆ ಆದಿಪುರಾಣದಲ್ಲಿ ಭರತ ಏನು ಒಂದು ದಿಗ್ವಿಜಯವನ್ನು ಮಾಡ್ತಾನ, ಚಕ್ರವನ್ನ ಇಟ್ಕೊಳ್ಳುವಂಥದ್ದು, ಸಮುದ್ರಗಳಿಗೆ ಲಂಘಿಸಿ ಹೋಗಿ ಹೋಗುವಂಥದ್ದು, ಇವೆಲ್ಲವನ್ನು ನೋಡಿದ್ರೆ ರಾಜಸತ್ತೆಯ ಬಗ್ಗೆನೇ ಅವನು ಮಾತಾಡ್ತೇವೆ. ನಮ್ಗೆ ಇವತ್ತಿನ ಓದಿದ್ರಿಗೆ ಏನ್ ಅನಿಸ್ಬಹುದು ಅಂತಂದ್ರೆ, ಮುಂದೆ ಬಂತಲ್ಲ, ಆನಂತರದ ಎಷ್ಟೋ ಶತಮಾನಗಳ ನಂತರ ಬಂತಲ್ಲ, ಆ ವಸಾಹತು ಶಾಲೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಪಡೆದ ಸ್ವಲ್ಪ ಎಲ್ರು ಒಟ್ಟಿಗೆ ಹಾಗೆ ಲೈಟ್ ನಿಂತ್ಕೊಳ್ಳಿ. ಸರಿ ನನಗೆ ಗೊತ್ತಿರುವ ಹಾಗೆ ಪಿತೃಹತ್ಯೆಯ ಕಲ್ಪನೆ ಪಾಶ್ಚಾತ್ಯ ಆಧುನಿಕ ಚಿಂತನೆಯಲ್ಲಿ ಹರಳ್ ಬ್ಲೂಮ್ನಿಂದ ವಿಶೇಷವಾಗಿ ಬಂದಿರುವಂಥದ್ದು. ಅವನೇನು ಹೇಳ್ತಾನೆ ಅಂತಂದ್ರೆ, ಒಂದು ಸಂಪ್ರದಾಯದಲ್ಲಿ ಒಬ್ಬ ಪಾಯಿಂಟ್ ಆಫ್ ಪವರ್, ಅದ್ಭುತ ಪ್ರತಿಭೆ ಶಕ್ತಿ ಅಧಿಕಾರ ಇರುವಂತಹ ಕವಿ ಬಂದು ಹೋದ ಮೇಲೆ ಆ ನಂತರ ಬರುವಂತ ಒಬ್ಬ ಕವಿ ಏನ್ ಮಾಡಬೇಕಂತೆ ಅಂದ್ರೆ, ಪಿತೃಹತ್ಯೆಯನ್ನ ಮಾಡುವ ರೀತಿಯಲ್ಲಿ ಅವನನ್ನು ತಿರಸ್ಕರಿಸ್ಬಿಟ್ಟು ತನ್ನ ಒಂದು ಕ್ರಿಯಾಶೀಲತೆಗೆ ಒಂದು ಜಾಗವನ್ನು ಕಂಡ್ಕೋಬೇಕು ಅಂತ ಹೇಳ್ತಾರೆ. ಕನಕ ಅವರಿಗೆ ಚೇತನ ಅವರಿಂದ ಒಂದು ನೆನಪಿನ ಕಾಣಿಕೆ. ಎಲ್ಲರಿಗೂ ನಮಸ್ಕಾರ. ರೂಪವನ್ನೇ ಕಂಡರು ನಿರೂಪನೆ ಕಾಣರು, ತನುವನ್ನೇ ಕಂಡರು ಆಳುವನೇ ಕಾಣರು, ಆಚಾರವನ್ನೇ ಕಂಡರು ವಿಚಾರವನ್ನೇ ಕಾಣರು. ಮಹೇಶ್ವರ, ನಮ್ಮ ವೇದಿಕೆ ನೋಡ್ತಿದ್ದ ಹಾಗೆ ನಿಮ್ಮೆಲ್ಲರೂ ಅನಿಸ್ತಿರ್ಬೋದು ಏನು ಅಂತ ಹೇಳಿ. ಇಂಥ ಒಂದು ಅದು ಒಂದು ಪ್ರಸ್ತುತವಾದ ಮಾತು ಅಂತ ಅನ್ಕೊಳ್ತಾರೆ. ನಮ್ಮನ ಮಾತು ದಿಯಾನಂದ್ ಅವರ ವಿಚಾರಧಾರೆ, ಅದರ ಬಹುಮುಖಿ ಆಯಾಮಗಳು, ಅವರ ಬರಹದ ಬಹುಮುಖಿ ಆಯಾಮಗಳನ್ನು ನಾಲ್ಕು ಜನ ಸಂಶೋಧಕರು ವಿಮರ್ಶಕರು ಇವತ್ತು ಪ್ರಸ್ತುತಪಡಿಸ್ತಿದ್ದಾರೆ, ಅದರ ಅನಾವರಣವನ್ನು ಮಾಡ್ತಾರೆ. ಈಗ ಎರಡನೇ ಗೋಷ್ಠಿಯ ವಿಚಾರ ಮಂಡಳಿಯ ಶ್ರೀಮತಿ ಆಶಾದೇವಿ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಇನ್ನು ಆಶಾದೇವಿಯವ್ರ ಬಗ್ಗೆ ಹೇಳೋದಾದರೆ, ಡಿಆರ್ಎನ್ ಅವ್ರದ್ದೇ ಒಂದು ಚಿಂತನೆಯ ಒಂದು ಮಾತನ್ನು ನೆನಪಿಸ್ಕೊಳ್ಳೋಕೆ ಆಸೆ ಪಡ್ತೇನೆ. ಡಿಆರ್ಎನ್ ಸರ್ ಒಂದು ಕಡೆ ಹೇಳ್ತಾರೆ,
ಭಾರತೀಯ ಮಹಿಳೆಯರ ಸ್ವರೂಪ ಎರಡು ರೀತಿಯದು, ಒಂದು ಕಾಚಾಯಿನಿ ಸ್ವರೂಪ, ಮತ್ತೊಂದು ಮೈತ್ರೇಯಿ ಸ್ವರೂಪದ್ದು. ಕಾಚಾಯಿನಿ ಕುಟುಂಬದಲ್ಲೇ ಇದ್ದು ಸೋಲುತ್ತಲೇ ಸೋಲುತ್ತಲೇ ಗೆಲ್ಲುತ್ತಾ ನಡೆಯುವಂಥವ್ರು. ಭಾವಕೋಶವನ್ನು ಸಂಪೂರ್ಣವಾಗಿ, ಕುಟುಂಬದ ಭಾವಕೋಶವನ್ನು ಸಂಪೂರ್ಣ